ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚಿಕನ್ ಅಂಗಡಿಗೆ ಹಾಗೂ ಮಟನ್ ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಕವರ್ ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಆಗಿದೆ, ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು. ಹಾಗಾಗಿ ಈ ಥರ ಕ್ಯಾರಿಯರ್ ತೊಗೊಂಡೋಗ್ತಾ ಇದ್ದೀನಿ, ಕ್ಯಾರಿಯರಲ್ಲಿ ಹಾಕ್ಸ್ಕೊಂಡು ಮನೆಗೆ ತೊಗೊಂಡೋಗ್ತಾ ಇದ್ದೀನಿ ನಾನು. ಇಲ್ಲ, ಈಗ ನೋಡಿ, ಇಲ್ಲಿ ರೋಡಲ್ಲಿ ನೋಡಿದ್ರೂ ಕಸ, ಇಲ್ಲಿ ರೋಡಲ್ಲಾಗಿರ್ಬೋದು ಅಥವಾ ಪಕ್ಕದ ರೋಡಲ್ಲಾಗಿರ್ಬೋದು, ಈ ಟೂ ವೀಲರ್ ಬರೋರು ಬಿಸಾಡಿ ಹೋಗ್ತಾ ಇರ್ತಾರೆ. ಹಾಗಾಗಿ ಕಸನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ನಾವು ಏನು JP ಡೆವಲಪ್ಮೆಂಟ್ ಗ್ರೂಪ್ ಒಂದು ಮಾಡ್ಕೊಂಡಿದ್ದೀವಲ್ವ, ಆ ಇದರಿಂದ ನಾವು ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇದ್ದೀವಿ. ನಾವೆಲ್ಲ ಬೆಳಗ್ಗೆ ಆದರೆ ಅದೇ ಡ್ಯೂಟಿ ಮಾಡ್ತಾ ಇದ್ದೀವಿ. ನಾವು ವಾರ್ಡ್ ಸ್ವಚ್ಛತಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸ ನಾವು ನಿರ್ವಹಿಸ್ತಾ ಇದ್ದೀವಿ. ನಮ್ಮ 53 ವಾರ್ಡಲ್ಲಿ ಸುಮಾರು ಒಂದು 50-60 ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ, ಇದೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ. ಮತ್ತು ಆದರೂ ರೋಡಲ್ಲಿ ಹೋಗೋರು, ಗಾಡಿಯಲ್ಲಿ ಹೋಗೋರು ಬಿಸಾಡ್ಬಿಟ್ಟು ಹೋಗ್ತಾ ಇದ್ದಾರೆ, ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾ ಇದ್ದೀವಿ. ನಾವು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲರೂ ಅದೇ ಥರ ಮಾಡಬೇಕು, ಯಾರು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಕವರ್ ಯೂಸ್ ಆಗೋದ್ರಿಂದ ತುಂಬ ತೊಂದರೆ ಆಗುತ್ತೆ, ಅದನ್ನು ಎಲ್ಲರೂ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಒಂದು ಕಳಕಳಿಯ ಮನವಿ. ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಹೆಜ್ಜೆ ಇಟ್ಟಿದ್ದೀವಿ. ನೀವು ನಮ್ಮ ಜೊತೆ ಒಂದು ಹೆಜ್ಜೆ ಇಡಿ, ಕೈ ಜೋಡಿಸಿ ಎಲ್ಲರೂ ಸಹಕರಿಸೋಣ, ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರಾಗಿ ಮಾಡೋಣ. ಧನ್ಯವಾದಗಳು.